ಸಹೋದಿ ವೃಕ್ಷ ಚಾನೆಲ್ಗೆ ಸ್ವಾಗತ. ಅರಿವು ಮತ್ತು ಸಾಕ್ಷಿತ್ವ. ಸ್ನೇಹಿತರೆ, ಈ ಅರಿವು ಅಥವಾ ಜಾಗೃತಿಯಿಂದ ಇರುವುದಕ್ಕೂ ಸಾಕ್ಷಿಯಾಗಿ ಇರುವುದಕ್ಕೂ ಏನು ವ್ಯತ್ಯಾಸ? ಈ ಅರಿವು ಮತ್ತು ಸಾಕ್ಷಿ ಇವೆರಡರ ನಡುವೆ ತುಂಬ ವ್ಯತ್ಯಾಸವಿದೆ ಸ್ನೇಹಿತರೆ. ಸಾಕ್ಷಿ ಒಂದು ಕ್ರಿಯೆ, ನಾವು ಅದನ್ನು ಮಾಡುತ್ತೇವೆ, ಅಲ್ಲಿ ಅಹಂನ ಭಾವವಿದೆ. ಆದ್ದರಿಂದ ಸಾಕ್ಷಿ ಗಮನಿಸುವಾತ ಮತ್ತು ಗಮನಿಸಲ್ಪಟ್ಟಿದ್ದರ ನಡುವೆ ವಿಭಾಗವಾಗಿದೆ. ಇದು ಎರಡರ ನಡುವೆ ಇದೆ. ಅರಿವಿನಿಂದ ಇರುವುದು ಅದು ವಸ್ತುನಿಷ್ಠೆ ಅಥವಾ ವ್ಯಕ್ತಿನಿಷ್ಠೆಯ ಸಂಪೂರ್ಣ ಅನುಪಮ ಸ್ಥಿತಿ. ಅರಿವಿನಿಂದ ಇರುವಾಗಲೂ ಸಾಕ್ಷಿಯಾಗಿ ಇರುವವರು ಯಾರೂ ಇಲ್ಲ. ಅರಿವಿನೊಂದಿಗೆ ಇರುವುದು ಒಂದು ಸಂಪೂರ್ಣ ಕ್ರಿಯೆ. ಗಮನಿಸುವಾತ ಮತ್ತು ಗಮನಿಸಲ್ಪಟ್ಟಿದ್ದು ಅವು ಸಂಬಂಧಿಸಿಲ್ಲ. ಅರಿವಿನಿಂದ ಇರುವುದು ಅಂದರೆ ಯಾರಾದರೂ ಒಬ್ಬರು ಅರಿವಿನಿಂದ ಇದ್ದಾರೆ ಅಥವಾ ಯಾವುದೋ ಒಂದು ವಿಷಯಕ್ಕೆ ಗಮನ ನೀಡಿದ್ದಾರೆ ಎಂದರ್ಥವಲ್ಲ. ಅರಿವಿನಿಂದ ಇರೋದು ಅಂದರೆ ಸಂಪೂರ್ಣವಾಗಿ ವಸ್ತುನಿಷ್ಠೆಯಿಂದ ಇರೋದು, ವ್ಯಕ್ತಿನಿಷ್ಠೆಯಿಂದ ಇರೋದು. ವ್ಯತ್ಯಾಸಗಳನ್ನು ನೋಡಿ. ಸಾಕ್ಷಿತ್ವದಲ್ಲಿ ಗಮನಿಸುವಾತ ಮತ್ತು ಗಮನಿಸಲ್ಪಟ್ಟಿದ್ದರ ನಡುವೆ ದ್ವೈತ ಇದೆ. ಆದರೆ ಅರಿವಿನಿಂದ ಇರೋದು ಅದು ಅಕ್ರಿಯೆಯೇ ಆಗಿದೆ, ಅಂದರೆ ಕ್ರಿಯೆಯ ರಹಿತವಾಗಿ ಇರುವುದು. ಸಾಕ್ಷಿತ್ವ ಅದು ನೋಡುವಾತನನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ, ನಾವು ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತೆ ಮಾಡಿದರೆ ಅದು ಅಪ್ರಜ್ಞಾ ಸ್ಥಿತಿಯ ಕೆಲಸವಾಗಿಬಿಡುತ್ತೆ. ಗಮನವಿಲ್ಲದೆ, ಎಚ್ಚರಿಕೆಯೂ ಇಲ್ಲದೆ ಸುಮ್ಮನೆ ಮಾಡೋದು. ಅದೇ ನಾವು ಅರಿವಿನಿಂದ ಪ್ರಜ್ಞಾಪೂರ್ಣರಾಗಿ ಮಾಡಿದರೆ ಅದು ಸಾಕ್ಷಿಯಾಗಿರುತ್ತೆ. ಹೀಗಾಗಿ ಅಪ್ರಜ್ಞೆ ಕ್ರಿಯೆಗಳಿಂದ ಅರಿವಿನವರೆಗೆ ಇರುವ ಅಂತರವನ್ನು ಸಾಕ್ಷಿ ತುಂಬಿಬಿಡುತ್ತೆ. ಸಾಕ್ಷಿತ್ವ ಒಂದು ವಿಧಾನ, ಅರಿವಿನೆಡೆಗೆ ಇರುವಂತಹ ಮಾರ್ಗ. ಅದು ಸಂಪೂರ್ಣ ಅರಿವಲ್ಲ, ಆದರೆ ಸಾಮಾನ್ಯ ಚಟುವಟಿಕೆಗೆ ಹೋಲಿಸಿದರೆ ಅದು ಮೇಲ್ಮಟ್ಟದ್ದಾಗಿದೆ. ಆದರೆ ಬದಲಾವಣೆ ಅದು ಇನ್ನೂ ಬೇಕಿದೆ. ಚಟುವಟಿಕೆಯ ರಹಿತ ಕ್ರಿಯೆಯ ರಹಿತತೆ ಬರಬೇಕು. ಇದು ಎರಡನೇ ಹೆಜ್ಜೆ. ಪ್ರಜ್ಞೆ ಮತ್ತು ಅರಿವಿನಿಂದ ಇರುವುದರ ನಡುವೆ ಇನ್ನೂ ವ್ಯತ್ಯಾಸವಿದೆ. ಪ್ರಜ್ಞೆ ಅದು ನಮ್ಮ ಮನಸ್ಸಿನ ಗುಣ, ಆದರೆ ಅದು ಸಂಪೂರ್ಣ ನಮ್ಮ ಮನಸ್ಸೂ ಅಲ್ಲ. ಈ ಮನಸ್ಸು ಸಂಪೂರ್ಣ ಪ್ರಜ್ಞೆ ಮತ್ತು ಅಪ್ರಜ್ಞೆ ಎರಡೂ ಆಗಿರಬಹುದು. ಯಾವಾಗ ನಾವು ನಮ್ಮ ಮನಸ್ಸನ್ನು ಮೀರಿ ಹೋಗುತ್ತೇವೋ ಆಗ ಅಲ್ಲಿ ಪ್ರಜ್ಞೆ ಮತ್ತು ಅಪ್ರಜ್ಞೆ ಎರಡೂ ಸಹ ಇರೋದಿಲ್ಲ. ಅದು ಮಾತ್ರ ಅರಿವಾಗಿರುತ್ತದೆ. ಅರಿವು ಅಥವಾ ಜಾಗೃತಿಯಿಂದ ಇರೋದು ಅಂದರೆ ನಮ್ಮ ಇಡೀ ಮನಸ್ಸು ಜಾಗೃತಿಯಿಂದ ಇದೆ ಎಂದರ್ಥ. ನಮ್ಮಲ್ಲಿ ಇನ್ನೂ ಯಾವ ಹಳೆಯ ಮನಸ್ಸೂ ಇಲ್ಲ, ಆದರೆ ಪ್ರಜ್ಞೆಯ ಗುಣ ಮಾತ್ರ ಇದೆ. ಅದು ಸಮಗ್ರವಾಗಿದೆ. ನಮ್ಮ ಪ್ರಜ್ಞಾವಂತಿಕೆ ಮನಸ್ಸಿನ ಒಂದು ಗುಣ, ಅದು ಮನಸ್ಸನ್ನು ಮೀರಿ ಹೋಗುವಿಕೆ. ದ್ವೈತದ ಮಧ್ಯದಲ್ಲಿದೆ. ಆದ್ದರಿಂದ ಪ್ರಜ್ಞೆ ದ್ವೈತವನ್ನು ಮೀರಿ ಹೋಗಲಾರದು. ಅದು ಯಾವಾಗಲೂ ಯಾವುದೋ ಒಂದರ ಬಗ್ಗೆ ನಿರಂತರ ಪ್ರಜ್ಞೆಯಲ್ಲಿರುತ್ತೆ. ಹೀಗಾಗಿ ಪ್ರಜ್ಞಾವಂತಿಕೆ ಮತ್ತು ಸಾಕ್ಷಿಯ ನಡುವೆ ಸಂಬಂಧ ಏನು? ಸಾಕ್ಷಿತ್ವ ಒಂದು ಸ್ಥಿತಿ, ಪ್ರಜ್ಞೆ ಅದರೆಡೆಗಿನ ಒಂದು ಸಾಧನ. ನಾವು ಒಮ್ಮೆ ಪ್ರಜ್ಞೆಯ ಸ್ಥಿತಿಯನ್ನು ತಲುಪಿದರೆ ದೈನಂದಿನ ಘಟನೆಗಳ ಬಗ್ಗೆ, ಕಾರ್ಯಚಟುವಟಿಕೆಯ ಬಗ್ಗೆ, ಎಲ್ಲದರ ಬಗ್ಗೆಯೂ ನಾವು ಸಾಕ್ಷಿಯಿಂದ ಇರ್ತೇವೆ. ಸಾಕ್ಷಿತ್ವ ಪ್ರಜ್ಞಾವಂತಿಕೆಯ ಪರಿಣಾಮವನ್ನು ಬೀರುತ್ತೆ. ಇದನ್ನು ಅಭ್ಯಾಸ ಮಾಡಲು ಸಾಧ್ಯವಿಲ್ಲ. ನಾವೇನಿದ್ದರೂ ಪ್ರಜ್ಞೆಯಿಂದ ಇದನ್ನು ಅಭ್ಯಾಸ ಮಾಡಬಹುದು ಅಷ್ಟೆ. ಸಾಕ್ಷಿ ಅದೊಂದು ಪರಿಣಾಮ, ನೆರಳಿನಂತೆ ಬಂದೇ ಬರುತ್ತೆ. ನಾವು ಎಷ್ಟು ಹೆಚ್ಚು ಪ್ರಜ್ಞಾಪೂರ್ಣರಾಗ್ತೀವೋ ಅಷ್ಟೇ ಹೆಚ್ಚು ಸಾಕ್ಷಿಯಾಗಿರ್ತೇವೆ. ಇದು ಮೊದಲ ಹೆಜ್ಜೆ. ಇನ್ನು ಎರಡನೇ ಹೆಜ್ಜೆ ಸಾಕ್ಷಿತ್ವ, ಅರಿವನ್ನು ಹೊಂದುವ ವಿಧಾನ. ಇದನ್ನು ನೆನಪಿಡಿ ಸ್ನೇಹಿತರೆ, ಮೂರು ಹೆಜ್ಜೆಗಳಿವೆ: ಸಾಕ್ಷಿತ್ವ, ಪ್ರಜ್ಞಾವಂತಿಕೆ ಮತ್ತು ಅರಿವು. ನಾವು ನಿಮ್ನ ಮಟ್ಟದಲ್ಲಿದ್ದೇವೆ, ಅರ್ಥಾತ್ ಅಪ್ರಜ್ಞಾವಂತಿಕೆಯ ಸ್ಥಿತಿಯಲ್ಲಿ ಇದ್ದೇವೆ. ನಮಗೆ ಆಧ್ಯಾತ್ಮಿಕ ವಿಚಾರಧಾರೆ, ಧ್ಯಾನದ ಬಗ್ಗೆ ಆಸಕ್ತಿ, ಯೋಗದ ಬಗೆಗಿನ ಕಾಳಜಿ, ಪ್ರಾಣಾಯಾಮಗಳಂತಹ ವಿಚಾರದ ಬಗ್ಗೆ ಉತ್ಸಾಹ,
ಈ ರೀತಿ ಇದ್ದರೆ ಅದು ಪ್ರಜ್ಞಾವಂತಿಕೆ. ಅವುಗಳನ್ನು ಕಾರ್ಯರೂಪಕ್ಕೆ ತಂದರೆ ಅದು ಸಾಕ್ಷಿತ್ವಕ್ಕೆ ದಾರಿ ಮಾಡಿಕೊಡುತ್ತೆ. ಅದನ್ನು ಸಾಧಿಸಿದರೆ, ಸಂಪೂರ್ಣವಾಗಿ ಗೆದ್ದರೆ ಅದು ಅರಿವಿನಿಂದ ಇರುವಿಕೆಯಾಗುತ್ತೆ. ಹಾಗಾಗಿ ನಾವು ಪ್ರಜ್ಞಾವಂತಿಕೆಯ ಮೂಲಕ ಸಾಕ್ಷಿತ್ವವನ್ನು ಹೊಂದಬಹುದು ಮತ್ತು ಸಾಕ್ಷಿಯ ಮೂಲಕ ಅರಿವನ್ನು ಸಹ ಹೊಂದಬಹುದು ಹಾಗೂ ಅರಿವಿನ ಮೂಲಕ ಏನನ್ನು ಹೊಂದದೆಯೂ ಇರಬಹುದು. ಯಾವುದೆಲ್ಲವೂ ಈಗಾಗಲೇ ಇದೆಯೋ ಅದೆಲ್ಲವನ್ನೂ ಹೊಂದಬಹುದು. ನಂತರ ಏನೂ ಇಲ್ಲ. ಅಪ್ರಜ್ಞೆ ಆರಂಭದ ಸ್ಥಿತಿ, ಅರ್ಥಾತ್ ಭೌತಿಕ ಸ್ಥಿತಿ. ವೈಜ್ಞಾನಿಕವಾಗಿ ಹೇಳೋದಾದರೆ 99% ಅಪ್ರಜ್ಞೆ, 1% ಪ್ರಜ್ಞಾವಂತಿಕೆ. ಈ 1% ಪ್ರಜ್ಞೆ ನಮ್ಮದು, 99% ಅಪ್ರಜ್ಞೆಯ ಸ್ಥಿತಿ ನಮ್ಮನ್ನು ಇಲ್ಲಿವರೆಗೂ ಪ್ರತಿ ವಿಚಾರದಲ್ಲೂ ಮೂರ್ಖರನ್ನಾಗಿಸುತ್ತಲೇ ಬಂದಿದೆ. ನಾವು ಈ ಮೂರ್ಖತನವನ್ನು ಪ್ರಜ್ಞಾವಂತಿಕೆ ಅಥವಾ ಬುದ್ಧಿವಂತಿಕೆ ಎಂದೇ ತಿಳಿದಿರ್ತೇವೆ. ನಾವು ನಿಜಕ್ಕೂ ಪ್ರಜ್ಞಾವಂತರಲ್ಲ. ಪ್ರತಿ ಹಂತದಲ್ಲೂ 1% ಪ್ರಜ್ಞೆ ಹೆಚ್ಚುತ್ತದೆ. ನಾವು ಸಂಪೂರ್ಣ 100%-100% ಪ್ರಜ್ಞಾವಂತರಾದರೆ ಆಗ ನಮಗೆ ಸಾಕ್ಷಿ ಘಟಿಸುತ್ತೆ. ಆಗ ನಾವು ಅರಿವಿನೊಂದಿಗೆ ಜಿಗಿಯೋದಕ್ಕೆ ಯತ್ನಿಸ್ತೇವೆ. ಅರಿವಿನಿಂದ ಇದ್ದಾಗ ಸಾಕ್ಷಿಯನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಸಾಕ್ಷಿತ್ವ ಮಾತ್ರ ಇರುತ್ತೆ. ಇಲ್ಲಿ ಅಹಂರಹಿತ ಪ್ರಜ್ಞಾವಂತಿಕೆಯ ಸ್ಥಿತಿ ಮಾತ್ರ ಉಳಿದಿರುತ್ತೆ. ಕೇಂದ್ರರಹಿತ ಪರಿಧಿ, ಈ ಕೇಂದ್ರರಹಿತ ಪರಿಧಿಯೇ ಅರಿವು, ಏನೂ ಇಲ್ಲದ ನಿಷ್ಕಲ್ಮಶ ಅರಿವು. ಆದ್ದರಿಂದ ಈ ಭೌತಿಕ ವಿಚಾರದ ಬಗ್ಗೆ ಗಮನಿಸುವುದನ್ನು, ಕಾಳಜಿ ನೀಡೋದನ್ನು ಬಿಡಿ. ಆಂತರ್ಯದೆಡೆಗೆ ಚಲಿಸುತ್ತಾ ಸಾಗಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.